ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳಿಗೆ ಹೆಂಗ ಅನ್ಯಾಯ ಮಾಡಿದ್ದೆ ಅವನು, ಅದನ್ನೆಲ್ಲ ಕ್ಯಾಸೆಟ್ ಮಾಡಿ ಯಾಕೆ ಇಟ್ಕೋಬೇಕಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬೇರೆ ಕೆಲಸ ಇಲ್ವೇನ್ರಿ? ಮಾತು ಎತ್ತಿದ್ರೆ ಸಾಕು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ತರ್ಲೆಗಳ್ರಿ, ಇದು ತರ್ಲೆಗಳು ಈ ಕೆಲಸ ಮಾಡೋದು. ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂದ್ರೆ ಊರ್ ಬಿಟ್ಟು ಓಡೋಬೇಕು, ಹೆಣ್ಮಕ್ಳು ಭಯ ಪಡೋಲ್ವಾ? ಬಿ ಜೆ ಪಿ ಅವ್ರಿಗೆ ಒಂದು ಮಗು ಹುಟ್ಟಿದ್ರು ಶಿವಕುಮಾರ್ ಮಾಡ್ದ, ಇವನು ಸಿದ್ದರಾಮಯ್ಯ ಮಾಡ್ದ ಅಂತಾರೆ. ಏನ್ ಮಾಡೋಕ್ಕಾಗ್ತದೆ? ಹೆಂಗಸರು ಮಕ್ಕಳೆಲ್ಲ ಮನೆಯನ್ನು ಹೊಡಿತಾರೆ. ನೀನು ಮಾಡಿದ ಹಲ್ಕ ಕೆಲಸ, ಇಲ್ಲಿಂದ ಓಡೋಗು ಅಂತ ಕಳಿಸಿದ್ದೆ ಅವರು. ಕಾಂಗ್ರೆಸ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಫಸ್ಟು ಅವನ ನಿಮಾನ್ಸಲ್ಲಿ ಚೆಕ್ ಮಾಡಿಸ್ಬೇಕು, ಅವನ ಸೈಕೋನೋ ಏನೋ. ಅವನು ಹಿಂಗೆ ಬಿಟ್ಟರೆ ಒಳ್ಳೇದಲ್ಲ, ಒದ್ದು ಒಳಗಡೆ ಹಾಕಿ ಒಂದು 10 ವರ್ಷ ಜೈಲು ಮಾಡಬೇಕು. ಪ್ರಜಾಪ್ರಭುತ್ವ ದೇವಸ್ಥಾನದಲ್ಲಿ ಹೋರಾಟದಿಂದನೇ ನಮಗೆ ಸ್ವತಂತ್ರ ಬಂದಿದ್ದು. ಎಂ ಜಿ ಶಿವರಾಮ ಹೆಗಡೆ ಅಂತ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಇನ್ಸಿಡೆಂಟ್ ಗೊತ್ತಾಗಿರುತ್ತೆ, ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋದು, ಇದೆಲ್ಲ ಏನಾಗಿದೆ ಗೊತ್ತಾ? ಇವಾಗ ಈಗ ಅಲ್ಲೆಲ್ಲ ಓಡೋಗಿದ್ದಾನೆ ಹೆದರಿ. ಇದೆಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಇದು ಹಿಂದೆ ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಫಸ್ಟ್ ಕಲಿಬೇಕು. ಇವರು ಬೆಲೆ ಕೊಟ್ಟಿದ್ದಿಲ್ಲ, ಎಷ್ಟೆಷ್ಟೋ ಹೆಣ್ಮಕ್ಳು ಇದು ಮಾಡಿ ವಿಡಿಯೋ ಮಾಡಿ ಅವ್ರೇನಾಗಬೇಕು ಹೇಳಿ. ಅವರು ಗಂಡ ಗಿಂಡ ಇರೋರು ಇದ್ದರೆ ಅವ್ರ ಗತಿ ಏನಾದ್ರೆ, ಯಾರೋ ಒಬ್ರು ಎಸ್ ಪಿ ಪೊಲೀಸ್ನವರು ಅದೆಲ್ಲ ಮಾಡ್ತಾರಾ? ಮಾಡಬಾರ್ದಿದ್ದ ಕೆಲಸ ಮಾಡಿದ್ದಾರೆ. ಕಠಿಣ ಶಿಕ್ಷೆ ಕೊಡಬೇಕು, ಕಠಿಣ ಕ್ರಮ ತಗೊಳ್ಬೇಕು. ಇವರಿಗೆ ಎಲ್ಲ ರಾಜಕೀಯ ಒತ್ತಡದಲ್ಲಿ ಎಂಜಾಯ್ಮೆಂಟ್ ಮಾಡೋ ದೇವನ ದೇವತೆಗಳ ಕಾಲದಿಂದ ಮಾಡ್ತಾ ಇದ್ದಾರೆ. ಇದೇನು ಹೊಸ್ತಲ್ಲ, ಹುಟ್ಟಿದಾಗಿಂದನು ಮನುಷ್ಯ ಹುಟ್ಟಿದಾಗಿಂದ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ನಮ್ಮ ಅಭಿಪ್ರಾಯ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಈ ಥರ ಮಾಡೋ ತಪ್ಪು. ಅವ್ರ ಗತಿ ಏನಾಗಬೇಕು? ಎಂಜಾಯ್ಮೆಂಟ್ ಬಿಡ್ರಿ, ಒಬ್ಬರ ಮೇಲೆ ಇಷ್ಟ ಇದ್ರೆ ಮಾಡಿಸ್ಕೊಳ್ತಾರೆ ಬಿಡ್ತಾರೆ, ಅದೆಲ್ಲ ಕಾಮನ್ ಅದು. ಅದನ್ನು ಇವನು ವಿಡಿಯೋ ಮಾಡಿ ಈ ಥರ ಬಿಟ್ಟು ಬರೀ ಬೆತ್ತಲೆಲ್ಲ ತೋರಿಸಿ ಕಾರಲ್ಲೆಲ್ಲ ಹಾಕ್ಕೊಂಡು ತಿರುಗಾಡಿ ಅದೆಲ್ಲ ಮಾಡಿದ್ರೆ ಪ್ರಯೋಜನ ಏನು ಬಂತೇಳಿ? ಅದರಿಂದ ಅವ್ರಿಗೆ ಎಷ್ಟು ನೋವು ಆಗ್ಬೋದು? ಅದಕ್ಕೆ ಇದು ಕಠಿಣ ಕ್ರಮ ಕೈಗೊಳ್ಳಬೇಕು, ಒದ್ದು ಒಳಗಡೆ ಹಾಕಬೇಕು. ಒಂದು 10 ವರ್ಷ ಜೈಲಿಗೆ ಹಾಕಿದ್ರೆ ಮುಂದೆ ಹಿಂದೆ ಬರೋರಿಗೆ ಮುಂದೆ ಬರೋರಿಗೆ ಮತ್ತೆ ಅವರಿಗೆ ಅನುಭವ ಆಗ್ತದೆ. ಅಂತ ಒಳಗಡೆ ಹಾಕಿದ್ರು ನಾವು ಯಾವ ಲೆಕ್ಕ ಅಂತ ಆ ಥರ ಹೇಳಿ. ಓಕೆ, ಹಾಗಾದರೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮಾಡಿದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ? 100% ತಪ್ಪು. ಎಂಜಾಯ್ಮೆಂಟ್ ದೇವನ ದೇವತೆಗಳು ಮಾಡಿದ್ದಾರೆ, ಇವನೇನು ಹೊಸಬ ಅಲ್ಲ, ಅದು ಎಲ್ಲರೂ ಮಾಡ್ತಾರೆ. ಇದು ಓವರ್ ಆಗಿ ಮಾಡಿದ್ದಾನೆ. ವಿಡಿಯೋ ಮಾಡ್ಕೊಳ್ಳೋದು, ಕಾರಲ್ಲಿ ಹಾಕ್ಕೊಂಡು ನೋಡೋದು ಮಾಡೋದು ತರ್ಲೆಗಳ್ರಿ, ಇದು ತರ್ಲೆಗಳು ಈ ಕೆಲಸ ಮಾಡೋದು. ಅಧಿಕಾರ ಹಣ ಈ ಥರ ಕೆಲಸ ಮಾಡಿಸುತ್ತಾ ಹೇಗೆ ಸರ್? 100% ಅಧಿಕಾರ ಹಣ, ಅವ್ರಿಗೆ ಪಾರ್ಟಿ ಪಕ್ಷ ಸುಮ್ಮನೆ ಜಾತ್ಯಾತ್ಯ ಅದೆಲ್ಲ ಸುಳ್ಳು. ಒಂದ್ ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ, ಬಟ್ ಈಗ ಇನ್ನೊಂದ್ ಕಡೆ ಚರ್ಚೆ ಆಗ್ತಾ ಇರೋದು ವಿಡಿಯೋ ವೈರಲ್ ಮಾಡಿದ್ದು ಯಾರು ಅಂತ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ, ಬಟ್ ಇವ್ರು ಹೇಳ್ತಾರೆ ಬಿಜೆಪಿ ಅವ್ರು ಮಾಡಿದ್ದು ಅಂತ. ಇದು ನೋಡ್ರಿ, ವೈರಲ್ ಮಾಡೋಕೆ ಅವನು 5-6 ವರ್ಷದ ಹಿಂದೆನೇ ಗುಸು ಗುಸು ನಡೀತಾ ಇತ್ತು. ಎಲ್ಲರಿಗೂ ಗೊತ್ತಿತ್ತು, ಅವ್ರ ತಂದೆ ತಾಯಿಗೆ ಸುಮಾರು ಜನರಿಗೆ ಗೊತ್ತಿತ್ತು. ಅದನ್ನೇನು ಮಾಡ ಕಾಂಗ್ರೆಸ್ ಅವ್ರಿಗೆ ಏನು ಮಾಡ್ತಾರೆ? ಕಾಂಗ್ರೆಸ್ ಅವ್ರಿಗೇನು ಬೇರೆ ಕೆಲಸ ಇಲ್ವೇನ್ರಿ? ಮಾತು ಎತ್ತಿದ್ರೆ ಸಾಕು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ. ಈಗ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಮಹಾನ್ ನಾಯಕನೇ ಇದೆಲ್ಲ ರಿಲೀಸ್ ಮಾಡಿದ್ದು ಅಂತ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರು ಅಂತಲೂ ಹೇಳ್ತಿದ್ದಾರೆ. ಅವೆಲ್ಲ ಸುಳ್ಳ್ರಿ, ಹೆಣ್ಮಕ್ಳಿಗೆ ಯಾಕೆ ಅನ್ಯಾಯ ಮಾಡ್ತಾರೆ? ಮಾಡಿದ್ದು ಫ್ರಾಡ್ ಲೋಫರ್ ಇವನು, ಯಾರು ಪ್ರಜ್ವಲ್ ರೇವಣ್ಣ. ಹೆಣ್ಮಕ್ಳಿಗೆ ಹೆಂಗ ಅನ್ಯಾಯ ಮಾಡಿದ್ದೆ ಅವನು, ಅದನ್ನೆಲ್ಲ ಕ್ಯಾಸೆಟ್ ಮಾಡಿ ಯಾಕೆ ಇಟ್ಕೋಬೇಕಾಗಿತ್ತು? ಇಟ್ಕೊಳ್ತಾರೆ ಎಲ್ಲರೂ ಪ್ರಪಂಚದಲ್ಲೆಲ್ಲ ಹಿಂಗೆ ಮಾಡಿದ್ರೆ ಪ್ರಪಂಚ ಉಳಿತದ? ಅವನ ಯಾಕೆ ಇಟ್ಕೊಂಡು, ಅವನೇ ಫ್ರಾಡು. ಅದನ್ನೇನು ಇವರೇನು ಮಾಡಿಲ್ಲ, ಸುಮ್ಮನೆ ಹೇಳ್ತಾರೆ. ಈಗೇನಾಗಿರುತ್ತೆ ಕರ್ನಾಟಕದಲ್ಲಿ ಪ್ರಬಲ ವ್ಯಕ್ತಿ ಯಾರು? ಈಗ ಮುಂದಿನ ಸಿ ಎಮ್ಮು ಡಿ ಕೆ ಶಿವಕುಮಾರ್, ಇನ್ನೊಂದು 6 ತಿಂಗಳಲ್ಲಿ ಅವರೇ ಚೀಫ್ ಮಿನಿಸ್ಟರ್ ಆಗೋದು. ವಕೀಲಿಗರಲ್ಲಿ ಪ್ರಬಲವಾದ ಲೀಡರ್ ಏನಾನ ಇದ್ದರೆ ಡಿ ಕೆ ಶಿವಕುಮಾರ್. ಯಾವತ್ತೂ ಆಗಬೇಕಾಗಿತ್ತು, ಗ್ರಾಸ್ ರೂಟಲ್ಲಿ ಬಾವುಟ ಹಿಡಿದು ಬಂದಿರೋನು ಶಿವಕುಮಾರ್ ಕಾಂಗ್ರೆಸ್ಸಿಗೆ ಚಿಕ್ಕ ವಯಸ್ಸಿಂದ, ಗೊತ್ತಾಯ್ತಾ? ಅದು ಅದಕ್ಕೆ ಪ್ರಬಲವಾದ ಲೀಡರು ಡಿ ಕೆ ಶಿವಕುಮಾರ್. ಅವ್ರನ್ನ ಬಿಟ್ಟರೆ ಇವರು ಸಿದ್ದರಾಮಯ್ಯ, ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಮುಗಿಸ್ಬಿಟ್ರೆ ತಿರುಗಿ ಇನ್ನು ಯಾರೂ ಇರಲ್ಲ, ನಾವು ಏನಾನ ಒಂದು ಗೋಲ್ಮಾಲ್ ಮಾಡ್ಬೋದು ಅಂತ ಬಿ ಜೆ ಪಿ ಅವ್ರಿಗೆ ಕನಸು. ಗೊತ್ತಾಯ್ತಾ? ವಿಡಿಯೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಅವರಲ್ಲ, ಡಿ ಕೆ ಶಿ ಅಲ್ಲ ಅಂತ ಹೇಳ್ತಿದ್ದೀರಾ ನೀವು? ಹೌದು, ಯಾರು ಅವ್ರಿಗೇನು ಬೇರೆ ಕೆಲಸ ಅಲ್ಲ, ಎಲೆಕ್ಷನ್ ಇದೆ, ಓಡಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅದನ್ನು ಮಾಡಿ ಏನು ಭಾಗ್ಯ? ಯಾವನ ಮಾಡಿ, ಡಿ ಕೆ ಶಿವಕುಮಾರ್ ಮಾಡಿದ್ರ? ಈಗ ಹೇಳ್ತಾರೆ ಕುಮಾರಸ್ವಾಮಿ ಅವರು ಡಿ ಕೆ ಶಿಗೆ ಒಕ್ಕಲಿಗ ನಾಯಕ ಆಗಬೇಕು ಅಂತ ಆಸೆ ಇದೆ, ಸೊ ಹಾಗಾಗಿ ಎಲೆಕ್ಷನ್ 2-3 ದಿನ ಮುಂಚೆ ಇರುವಾಗ ರಿಲೀಸ್ ಮಾಡಿದ್ದಾರೆ. ಬಿಫೋರೇ ರಿಲೀಸ್ ಮಾಡಿದರೆ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಕೈ ತಪ್ಪಬಹುದು ಅನ್ನುವಂತಹ ವಿಚಾರದಲ್ಲಿ 2-3 ದಿನದ ಹಿಂದೆ ಮಾಡಿದ್ದಾರೆ ಅಂತ. ಅದೆಲ್ಲ ಸುಳ್ಳ್ರಿ, ಹಿಂದಿನ ದಿನ ಮಾಡಿದ್ದು, ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದು ಸಿಕ್ಕಿರಲಿಲ್ಲ. ಮಾಡಿದವರೇ ಬೇರೆ, ಯಾರೋ ಕಾರ್ ಡ್ರೈವರು ಅವರೆಲ್ಲ ಸೇರಿಕೊಂಡು ಮಾಡಿರೋದು. ಡಿ ಕೆ ಶಿವಕುಮಾರನ್ನು ಸುಮ್ಮನೆ ಎಳೆ ತರೋದು ಪ್ರಬಲವಾದ ವ್ಯಕ್ತಿಗಳ ಮೇಲೆ ಹಂಗೇನೆ.
ಡಿ ಕೆ ಶಿವಕುಮಾರೇ ಒಕ್ಕಲಿಗರ ಲೀಡ್ರು. ಇವಾಗ ಏನಾದ್ರೂ ಒಕ್ಕಲಿಗರಲ್ಲಿ ಕರ್ನಾಟಕದಲ್ಲಿ ಪ್ರಬಲವಾದ ಲೀಡ್ರು ಒಕ್ಕಲಿಗರ ಲೀಡ್ರು ಅಂದರೆ ಡಿ ಕೆ ಶಿವಕುಮಾರೇ. ಎಲ್ಲರೂ ಎಲ್ಲಿ ಬೇಕಾದ್ರೂ ಹೋಗಿ ಕೇಳಿ, ಒಕ್ಕಲಿಗರ ಸಂಘ ಹಿಂಗ ಎಲ್ಲ ಕಡೆನೂ ಬೇಕಾದಷ್ಟು ಅವನು ಹೆಲ್ಪ್ ಮಾಡಿದ್ದಾನೆ. ಒಕ್ಕಲಿಗರ ಲೀಡ್ರು ಬಂದು ಡಿ ಕೆ ಶಿವಕುಮಾರೇ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಎಸ್ ಐ ಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಸಿ ಬಿ ಐಗೆ ಕೊಡಿ ಅಂತಾರೆ. ಜೊತೆಗೆ ಎಸ್ ಐ ಟಿನ ಹೇಳ್ತಾರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಅದು ಏನು ಗೊತ್ತಾ, ಅದೆಲ್ಲ ಟೀಮ್ ಸುಳ್ಳು. ಎಸ್ ಐ ಟಿ ಬಂದು ಕರ್ನಾಟಕ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಅವರು ಬಾಯಿಗೆ ಬಂದ ಮಾತಾಡ್ತಾರೆ. ಇವರಿದ್ದಾಗ ಎಷ್ಟು ಕೊಟ್ಟಿದ್ರು ಸಿ ಬಿ ಐಗೆ? ಯಡಿಯೂರಪ್ಪ ಇದ್ದಾಗ ಕೊಟ್ಟಿದ್ರಾ? ಇದೇನು ಗೊತ್ತಾ ನಿಮಗೆ, ಎಸ್ ಐ ಟಿ ಟೀಮ್ ಇವ್ರದ್ದು ಅಲ್ಲ, ಏನಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇದು ಮಾಡ್ತಾರೆ, ಹುಡುಕ್ತಾರೆ ಯಾರು ಏನು ಅಂತ ಪರಿಶೀಲನೆ ಮಾಡ್ತಾರೆ. ಮಾಡಿಬಿಟ್ಟು ಅದಕ್ಕೇನು ಸರಿಯಾದ ಬದ್ಧ ಕ್ರಮ ಕೈಗೊಳ್ತಾರೆ. ಅದನ್ನೇನು ಅವ್ರು ಹೇಳ್ದಂಗೆ ಕೇಳ್ತಾರೆ, ಯಾರು ಹೇಳ್ದಂಗು. ನೋಡಿರಿ, ಡಿಪಾರ್ಟ್ಮೆಂಟ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಸ್ ಐ ಟಿ ಆಗಲಿ, ಯಾರ ಕೈಗೊಂಬೆ ಅಲ್ಲ. ಅವ್ರದ್ದೇ ಪಾಲಿಸಿ ಬೇರೆ, ಅವ್ರ ರೀತಿನೇ ಬೇರೆ. ಕೆಲವರು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಕಮಿಷನರಿಗೆ ಹೇಳ್ಬೋದು ವಿನ ಏನು ಹೇಳ್ದಂಗೆ ಮಾಡ್ತಾರೆ. ಅವರು ಸ್ಟೈಲೇ ಬೇರೆ, ಅವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾರೆ. ಈಗ ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು. ಇವರು ಸುಮ್ಮನೆ ಹೇಳ್ತಾ ಇರೋದು ಹುಡ್ಸೋದು. ಈಗ ಡಿ ಕೆ ಶಿವಕುಮಾರ್ ಮೇಲೆ ಇವನು ಏನು ಮಾಡಿದ್ರು, ಬಿ ಜೆ ಪಿಯವ್ರಿಗೆ ಒಂದು ಮಗು ಹುಟ್ಟಿದ್ರು ಶಿವಕುಮಾರ್ ಮಾಡ್ದ, ಇವನು ಸಿದ್ದರಾಮಯ್ಯ ಮಾಡ್ದ ಅಂತಾರೆ. ಏನು ಮಾಡೋಕ್ಕಾಗ್ತದೆ ಅದಕ್ಕೆ? ಸಿದ್ದರಾಮಯ್ಯ ಪ್ರಬಲ, ಇಬ್ಬರೂ ಪ್ರಬಲವಾದ ಲೀಡ್ರು, ಅದರಲ್ಲಿ ಒಕ್ಕಲಿಗರಲ್ಲಿ ಪ್ರಬಲವಾದ ಲೀಡ್ರು ಡಿ ಕೆ ಶಿವಕುಮಾರ್. ಅವನಷ್ಟು ಅಭಿಮಾನಿ ಹೊಂದವ್ರು ಯಾರೂ ಇಲ್ಲ, ಗೊತ್ತಾಯ್ತಾ? ನೆಕ್ಸ್ಟ್ ಅವರೇ ಚೀಫ್ ಮಿನಿಸ್ಟ್ರು. ಅದಕ್ಕೋಸ್ಕರ ಅವ್ರನ್ನ ಏನಾದರೂ ಮಾಡಿ ಡೌನ್ ಮಾಡಬೇಕು ಅಂತ ಇವನ ಆಸೆ. ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ, ಸೊ ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆಯಾ? ಹೇಗೆ ಸರಿ ರೀ, ಇವಾಗ ಇಷ್ಟು ಕೊಚ್ಚಗೊಳ್ತಾನಲ್ಲ ಇವನು ಯಾರು, ಪ್ರಜ್ವಲ್ ರೇವಣ್ಣ. ಇರಬೇಕಾಗಿತ್ತು ಧೈರ್ಯ, ಇದ್ರೆ ಓಡಿ ಹಾಕಿ ಹೋಗ್ಬೇಕಾಗಿತ್ತು. ಫೇಸ್ ಮಾಡ್ಬೇಕು ಅವರೇ ಕಳಿಸಿದ್ದು ಅಂತ ಹೇಳ್ತಾರೆ. ಎಲ್ಲ ಸುಳ್ಳು ರೀ, ಹೆದರ್ಕೊಂಡು ಓಡೋಗಿದ್ದೀವ ನೈಟ್ ನೈಟೆ ಜರ್ಮನ್ ಜಪಾನ್ಗೆ. ಕಾಂಗ್ರೆಸ್ನವ್ರಿಗೆ ಏನು ಸಂಬಂಧ? ಯಾರು ಕಾಂಗ್ರೆಸ್ನವ್ರ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇದೆ, ಒಳ್ಳೇದಾಗಬೇಕು, ಪಬ್ಲಿಕ್ಸಿಗೆ ಸಹಾಯ ಆಗಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಯಾರೂ ಕಾಂಗ್ರೆಸ್ನವ್ರು ಕಳಿಸಿಲ್ಲ, ಹೆದರು ಓಡೋಗಿದ್ದು ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು, ಇದು ರೇವಣ್ಣನ ಹೆಂಡತಿ ಎಲ್ಲ ಸೇರಿ ಕಳಿಸಿದ್ದು ಇವನ್ನ. ಯಾರನ್ನ? ಪ್ರಜ್ವಲ್ನ. ಇಲ್ಲಿದ್ರೆ ಹಿಡ್ಕೊಂಡೋಗಿ ಹೆಂಗಸರು ಮಕ್ಕಳೆಲ್ಲ ಮನೆಯೂ ಹೊಡಿತಾರೆ, ನೀನು ಮಾಡಿದ ಹಲ್ಕ ಕೆಲಸ, ಇಲ್ಲಿಂದ ಓಡೋಗು ಅಂತ ಕಳಿಸಿದ್ದೆ ಅವರು. ಕಾಂಗ್ರೆಸ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ತಪ್ಪಿಗೆ ಶಿಕ್ಷೆ ಆಗತ್ತೆ ಅಂತ ಅನ್ಸತ್ತಾ? ಹೇಗೆ ಮಾಡಿದ್ರೆ ಒಳ್ಳೇದು? ಮುಂದೆ ಇನ್ಯಾರು ಮಾಡೋದಿಲ್ಲ, ಇದು ಒಂದು ಹೆದರಿಕೆ ಇರ್ತದೆ. ಶಿಕ್ಷೆ ಆದರೆ ಒಳ್ಳೇದು, ಹಾಗೆ ಆಗುತ್ತೆ. ರಾಜಕೀಯ ಕುಟುಂಬ ಆಗಿರೋದ್ರಿಂದ ಕೇಸ್ ಸ್ಟ್ಯಾಂಡ್ ಆಗೋ ಚಾನ್ಸಸ್ ಏನಾದರೂ ಕಡಿಮೆ ಇದೆಯಾ? ಹೇಗೆ? ಏನು ಪ್ರಬಲ ಇರೋದ್ರಿಂದ ಪ್ರಬಲ ಎಲ್ಲ ಹೋಯ್ತೀಗ, ಮಣ್ಣು ಮುಕ್ಕಿ ಹೋಯ್ತು. ಏನ್ರಿ, 2,500 ಜನರಿಗೆ ಮಜಾ ಮಾಡಿಬಿಟ್ಟು ಎಲ್ಲ ಹುಡುಗಿರನ್ನ ಹಾಳು ಮಾಡಿದ್ದಾನೆ ಅಂತ ಉಗಿತ ಬಿದ್ದವ್ರೆ ಪಬ್ಲಿಕ್ಕು. ಏನಿಲ್ಲ, ರೆಕಮೆಂಡೇಷನ್ ಮಾಡೇ ಮಾಡ್ತಾರೆ, ಆದ್ರೂ ಅವ್ರಿಗೊಂದು 10 ವರ್ಷ ಕಾನೂನು ಪ್ರಕಾರ ಒಂದು 7 ವರ್ಷ ಜೈಲು ಖಂಡಿತ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಪ್ರಜ್ವಲ್ ರೇವಣ್ಣ ಅವರ ಈ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಏನು ಆತನ ಏನು ಸೈಕೋನ ಏನೋ, ಫಸ್ಟು ಆತನ ನಿಮಾನ್ಸಲ್ಲಿ ಚೆಕ್ ಮಾಡಿಸ್ಬೇಕು, ಅವನ ಮೈಂಡ್ ಸರಿ ಇದೆಯಾ ಇಲ್ವಾ, ಅವನ ಸೈಕೋನ ಏನೋ, ಅವನದೆಲ್ಲ ಏನೇನೋ ಇದೆ ಇನ್ನೂ ಚೆಕ್ ಮಾಡುವ. ಮಂಪರ್ ಪರೀಕ್ಷೆ ಮಾಡಬೇಕು ಪ್ರಜ್ವಲ್ ರೇವಣ್ಣನ. ಇಲ್ಲಾಂದರೆ ಈ ಥರನನ್ರಿ, ಈ ಥರ ಹೆಣ್ಮಕ್ಳನ್ನ ಹಾಳು ಮಾಡ್ತಾನೆ ಅಂದರೆ ಬಿಟ್ಟರೆ ಅವನು 5 ವರ್ಷಕ್ಕೆ 3,000, 10 ವರ್ಷಕ್ಕೆ 6,000, 20 ವರ್ಷಕ್ಕೆ 50,000 ಏನು ಉಳಿತಾರ ಹೆಣ್ಮಕ್ಳು? ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂದರೆ ಊರು ಬಿಟ್ಟು ಓಡೋಬೇಕು ಹೆಣ್ಮಕ್ಳು, ಭಯ ಪಡೋಲ್ವಾ? ಈ ಥರ ಇದೆ, ನೋಡಬೇಕು. ಅವನೇನು ಪ್ರಬಲವಾದ ರಾಜಕಾರಣಿ ಇಲ್ಲ, ಅವನು ಹಿಂಗೆ ಬಿಟ್ಟರೆ ಒಳ್ಳೇದಲ್ಲ. ಬದ್ದು ಒಳಗಡೆ ಹಾಕಿ ಒಂದು 10 ವರ್ಷ ಜೈಲು ಮಾಡಬೇಕು. ಅವಾಗ ಬೇರೆಯವರಿಗೆ ಈ ಥರ ಮನಸ್ಥಿತಿ ಇರೋರು, ಈ ಥರ ಇರೋರಿಗೆ ಭಯ ಆಗ್ತದೆ. ಭಯ ಪಡಬೇಕು ಯಾವತ್ತು, ಕಾನೂನು ಅಂದರೆ ಭಯ ಪಡಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ಕಾನೂನು ಬಿಗಿ ಮಾತನಾಡುವಾಗ ಹೇಳ್ತಾರೆ ಈ ಥರ ಕೇಸ್ ಎಲ್ಲ ಸ್ಟ್ಯಾಂಡೇ ಆಗಲ್ಲ, ಸಾಕಷ್ಟು ರಾಜಕಾರಣಿಗಳ ಕೇಸ್ ಈ ಥರ ಹೊರಗೆ ಬಂದಿತ್ತು, ಬಟ್ ಯಾವುದು ಕೂಡ ತಾರ್ಕಿಕವಾಗಿರುವಂತಹ ಅಂತ್ಯ ಕಾಣಿಸ್ಲಿಲ್ಲ ಅಂತ. ಕೆಲವು ಆಗುತ್ತೆ, ಕೆಲವೊಂದೊಂದು ಯಾವುದೂ ಇವು ಈ ಥರದ್ದು ಯಾವತ್ತೂ ಬಂದಿಲ್ಲ. ಈಗ ಜಾರಕಿಹೊಳಿ ಇರ್ಬೋದು, ಎಷ್ಟೆಷ್ಟೋ ರೇಣುಕಾಚಾರಿ ಹಾಲಪ್ಪ ಬೇಕಾದಷ್ಟು ಕೇಸ್ ಇದೆ. ಒಬ್ಬರನ್ನ ಮಾಡಿದ್ದಾರೆ, ಒಬ್ಬರನ್ನ ಹಿಡ್ಕೊಂಡು ಅಲ್ಲಾಡಿಸಿದ್ದಾರೆ. ಇವನೇನ್ರಿ 3,000, 6-5 ವರ್ಷಕ್ಕೆ 3,000, ಇವನ್ದು ಹೆವಿ ಆಯಿತು. ಈ ಕೇಸೇ ಬೇರೆ, ಇದೇ ಒಂಥರ ವಿಭಿನ್ನ ಇದೆ. ಈ ಕೇಸಿಗೂ
ಬೇರೆಯವ್ರ ಕೇಸಿಗೆ. ಈ ಕೇಸಿಗ ಡ್ರೈವರ್ ಏನ್ ಕಾರ್ತಿಕ್ಕಿದ್ದಾರೆ ಅವ್ರ ಜೊತೆ ಏನು ಗಲಾಟೆ ಆಗಿಲ್ಲ ಅಂದ್ರೆ ಈ ಕೇಸ್ ಹೊರಗಡೆನೆ ಬರ್ತಾ ಇರ್ಲಿಲ್ಲ, ಇನ್ನೂ ಕೂಡ ಆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರ್ತಿತ್ತು ಅಲ್ವಾ? 100% ಅವ್ರ ಹತ್ರ ಗಲಾಟೆ ಆಗಿಲ್ಲ. ಅದಕ್ಕೆಲ್ಲ ಏನ್ ಗೊತ್ತಾ, ದೇವ್ರು ಅನ್ನೋದು ಅದಕ್ಕೇನೆ, ದೇವ್ರ ಅಂತಿಮ. ಇವ್ರಿಗೆ ಮಟ್ಟಾಗೆ 3,000 ಸಾಕು, ಇಲ್ಲಿಗೊಂದ್ಸಾರಿ ಬ್ರೇಕ್ ಮಾಡೋಣ ಅಂತ ದೇವ್ರ ಬುದ್ಧಿ ಕೊಟ್ಟಿದ್ದು. ಆವಾಗ ಅವನು ಕಾರ್ತಿಕ್ ಅನ್ನೋನು ಅದನ್ನೆಲ್ಲ ರೆಡಿ ಮಾಡ್ದ. ಅವ್ರವ್ರಿಗೆ ಗಲಾಟೆ ಆಗಿಲ್ಲ ಅಂದ್ರೆ ಆಗ್ತಿತ್ತು, ಅದಕ್ಕೆಲ್ಲ ಒಂದು ಅಂತಿಮ ಆಗಬೇಕು. ಇನ್ನೂ ಭಾಳ ಜನ ಹೆಣ್ಮಕ್ಳುಗಳು ಬಲಿಪಶು ಆಗ್ತಾ ಇದ್ರು, ಅದು ನಿಂತಿದೆ ಇವಾಗ. ಸಾಕಷ್ಟು ಹೆಣ್ಮಕ್ಳ ಜೀವನ ಕೂಡ ಬೀದಿಗೆ ಬಿತ್ತು, ಯಾಕಂದ್ರೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಎಲ್ಲೂ ಕೂಡ ಅವರ ಮುಖವನ್ನ ಬ್ಲರ್ ಮಾಡಿಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ಫ್ಯಾಮಿಲಿ ಇರುತ್ತೆ. ಸೊ ವೈರಲ್ ಮಾಡಿದವರು ಕೂಡ ತಪ್ಪಿದೆ, ವೈರಲ್ ಮಾಡುವಾಗ ಬ್ಲರ್ ಮಾಡಿದ್ರೆ ಅಟ್ಲೀಸ್ಟ್ ಆ ಫ್ಯಾಮಿಲಿಗಳಾದ್ರೂ ಉಳಿತಿದ್ವಲ್ವಾ? ಹೌದು, ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಈಗ ಅವ್ರಿಗೆ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಏನೋ ಒಂದು ಅಮಿಷಾಗಿ ಒಡ್ಡಿ ಆಗಿರ್ಬೋದು, ಅದನ್ನ ಪಬ್ಲಿಕ್ ಆಯ್ತಲ್ಲ, ತುಂಬಾ ಪ್ರಾಬ್ಲಮ್ ಆಯ್ತು. ಮಾಡಿದ್ದು ತಪ್ಪು ಅನ್ಬೋದು, ಏನೋ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದು ಎಷ್ಟು ತಪ್ಪೋ ಆ ವಿಡಿಯೋಗಳನ್ನ ವೈರಲ್ ಮಾಡಿದವ್ರದ್ದು ಕೂಡ ಅಷ್ಟೇ ತಪ್ಪಲ್ವಾ? ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕಲ್ವಾ? ಶಿಕ್ಷೆ ಆಗ್ಬೇಕಂದ್ರೆ ಅವ್ರನ್ನೆಲ್ಲ ಹಿಡಿದು ಇದು ತನಿಖೆ ಮಾಡ್ತಾರೆ, ಬಿಡ್ತಾರ? ಮಾಡಿದಾಗ ಆಗುತ್ತೆ, ಇವನೇ ಮೇಯ್ನ್ ಅಲ್ವಾ, ಮಾಡಿದವನ್ ಮೇಯ್ನು. ವೈರಲ್ ಮಾಡೋದು 1,000 ಜನ ಪೇಪರ್ ಅಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಫೇಸ್ ಅನ್ನ ಬ್ಲರ್ ಮಾಡಿದ್ರೆ ಅಟ್ಲೀಸ್ಟ್ ಹೆಣ್ಮಕ್ಳ ಕುಟುಂಬ ಆದ್ರೂ ಉಳಿತಿತ್ತು ಅಲ್ವಾ? ಅಂತ ಯೋಚನೆ ಎಲ್ಲ ಮಾಡುವಷ್ಟು ಟೈಮ್ ಇಲ್ಲ. ಕೋಪ, ನಮಗೇನು ತೊಂದರೆ ಮಾಡಿದ್ದಾರೆ, ಇವ್ರನ್ನ ಬಿಡಬಾರ್ದು, ಇವ್ರಿಗೇನಾದ್ರೂ ಮಾಡಿ ಒಂದು ತರಲೆ ಮಾಡಬೇಕು, ನೆಕ್ಸ್ಟ್ ಎಂ ಪಿ ಆದರೆ. ಈಗ ಒಬ್ಬರ ಅಥವಾ ಇಬ್ಬರ ಕೋಪಕ್ಕೆ 2,800-2,900 ಮಹಿಳೆಯರ ಮಾನಹಾನಿ ಆಯಿತು, ತೇಜೋವಧೆ ಆಯಿತು. ಅವರು ಅಷ್ಟೇ, ಇನ್ಮೇಲಾದರೂ ಹೆಣ್ಮಕ್ಳು ಒಂದು ಪಾಠ ಕಲಿಬೇಕಿದ್ರೆ. ಆ್ಯಕ್ಚುಲಿ ಈಗ ಎಲ್ಲವೂ ಕೂಡ ಸಮ್ಮತದಿಂದ ನಡೆದಿದೆ ಅಂತ ಹೇಳೋಕ್ಕಾಗಲ್ಲ, ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು. ಸೊ ಅಂಥ ಕೇಸಲ್ಲಿ ಅಂತಹ ಹೆಣ್ಮಕ್ಳ ಗತಿ ಏನಾಗುತ್ತೆ ಸರ್? ಈಗ ಅದು ಇರ್ಬೋದು, ಹೇಳಕ್ಕಾಗೋದಿಲ್ಲ. ಹೆಣ್ಮಕ್ಳು ಅಷ್ಟೇ ಸ್ವಲ್ಪ ಯೋಚನೆ ಮಾಡಬೇಕು ಇಂಥವ್ರ ಜೊತೆಗೆ ಇದು ಮಾಡುವಾಗ. ಪ್ರಭಾವಿಗಳಿದ್ದಾಗ ಎಲ್ಲವೂ ಕೂಡ ಒಪ್ಪಿತ ಅಂತ ಹೇಳಕ್ಕಾಗಲ್ಲ, ಬೇರೆ ಯಾವುದೋ ತರ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಥವಾ ಆಮಿಷ ಒಡ್ಬೋದು. ಅದು ಆಗುತ್ತೆ, ಅದರಲ್ಲಿ ಈಗ 3,000 ಒಂದು 5-10 ಇರ್ಬೋದು, ಮಿಕ್ಕಿದವರೆಲ್ಲ ಆಕ್ಚುಲಿ ಇದನ್ನು ಮಾಡಿದಾರಲ್ಲ. ಅವನ ಅಮಿಷ್ ತಪ್ಪು ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಹೆಣ್ಮಕ್ಳದ್ದು ತಪ್ಪಿದೆ, ಹೆಣ್ಮಕ್ಳು ಬಿದ್ದು ಬೇಗ ಒಂಚೂರು ಚೆನ್ನಾಗಿ ಮಾತಾಡಿಸಿ ಕಾರಲ್ಲಿ ಕರ್ಕೊಂಡು ಹೋದ ತಕ್ಷಣ ಸ್ಟ್ರಿಕ್ಟ್ ಇರಬೇಕು ಹೆಣ್ಮಕ್ಳು. ಹೆಣ್ಮಕ್ಳು ಹೆಣ್ಮಕ್ಳದ್ದು ಭಾಳ ತಪ್ಪಿದೆ, ಅವ್ರು ಯಾಕೆ ಇಂಥದ್ದು. ಆವಾಗ ಅವ್ರು ವಿಡಿಯೋ ಗಿಡಿಯೋ ಮಾಡುವಾಗ ಹೇಳಬೇಕು ಅವರು, ಇದೆಲ್ಲ ಮಾಡೋಂಗಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಸಂಬಂಧ ಬೆಳೆಸೋದಿಲ್ಲ, ಇದೆಲ್ಲ ಯಾರೋ 3rd class ಮಾಡೋದು, 420 ಮಾಡೋದು ಅಂತ ಉಗಿಬೇಕು. ಅವರಿಗೂ ತಪ್ಪಿದೆ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳನ್ನ ಪಾಪ ಆ ಥರ ಹ್ಯಾಮರ್ಸುವಂಥ ಹುಡುಗರು ಇದ್ದಾರೆ, ಹುಡುಗರು ಬರೀ ಚಾಕ್ಲೇಟ್ ಕೊಟ್ಬಿಟ್ಟು ಪಡಾಯಿಸ್ಬಿಡ್ತಾರೆ. ಈ ಕಾಲನೇ ಹಂಗೆ, ಭಾರಿ ಡೇಂಜರು, ಹುಡುಗರು ಭಾರಿ ಕಷ್ಟ. ಈ ಹೆಣ್ಮಕ್ಳು ಬಿದ್ದೋಗೋದು ಬೇಗ ಬಿದ್ದೋಗ್ತಾರಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹೆಣ್ಮಕ್ಳು ಸ್ಟ್ರಿಕ್ಟ್ ಇರಬೇಕು, ಹೆಣ್ಮಕ್ಳಿಗಾದಂಥ ಒಂದು ಗೌರವ ಘನತೆ ಇದೆ ಸಮಾಜದಲ್ಲಿ. ಇನ್ ಕೇಸ್ ಬ್ಲ್ಯಾಕ್ ಮೇಲ್ ಮಾಡಿದ್ರು ಹೆಣ್ಮಕ್ಳಿಗೆ ಧೈರ್ಯ ಇದ್ರೆ ಯಾವ್ದನ್ನ ಬೇಕಾದ್ರೂ ಎದುರಿಸಬಹುದಲ್ವಾ? 100% ಎದುರಿಸ್ಬೋದು. ಹೆಣ್ಮಕ್ಳು ಒಂದೇ, ಗಂಡ್ಮಕ್ಳು ಒಂದೇ, ಇಡೀ ನಮ್ಮ ದೇಶದಲ್ಲಿ ಹೆಣ್ಮಕ್ಳು. ಏನು ಈಗ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಫೇಸ್ ಮಾಡಲಿ, ಕೋರ್ಟ್ ಇದೆ, ಕಚೇರಿ ಇದೆ, ಒದ್ದೊಳಗಡೆ ಹಾಕ್ಲಿ, ಸಮಾಜ ಇದೆ, ನಮ್ಮಂಥವ್ರು ಸಹಾಯ ಮಾಡ್ತೀವಿ ಅವರಿಗೆ. ಬನ್ನಿ, ನಾನು ಮಯಾಸ್ ಗೆಳೆಯರ ಬಳಗ ಅಧ್ಯಕ್ಷ, ನಂದು ಒಂದು ಸಂಘ ಇದೆ, 3,000-4,000 ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ ಅಂಥವ್ರು ಬಂದರು. ಇವ ನೋಡಿ, ಒಬ್ಬನೇ ಒಬ್ಬ ಸಂಘ ಸಂಸ್ಥೆಯವನು ಮಾತಾಡಲ್ಲ ಎದುರ್ಕೊಂಡು. ಹಾಂ, ಮಾತಾಡಬೇಕು. ಕನ್ನಡ ಸಂಘಗಳೆಲ್ಲ ಹಾಳಾಗಿ ಹೋಗಿದ್ದಾವ, ಇಂಥದ್ದು ಬಂದಾಗ ಮಾತಾಡಬೇಕು. ಹೆಣ್ಮಕ್ಳಿಗೆ ಧೈರ್ಯ ತುಂಬಬೇಕು. ನಾವಿದ್ದೀವಿ, ನಮ್ಮ ಹತ್ರ ಬರೋಕ್ಕೆ ಹೇಳಿ, ಸಂತೃಪ್ತರು, ನಾವು ಸಹಾಯ ಮಾಡ್ತೀವಿ. ಯಾಕೆ ಗೊತ್ತಾ, ಹೆಣ್ಮಕ್ಳಿಗೆ ಬೆಲೆ ಕೊಡಬೇಕು. ಇವತ್ತೇನೋ ಸಮಾಜದಲ್ಲಿ ನಾವೆಲ್ಲ ಹೆಣ್ಣು ಹೊಟ್ಟೆಲೆ ಹುಟ್ಟಿದ್ದು ಅನ್ನೋದು ವಿವೇಚನೆ ಇರಬೇಕು ಮನುಷ್ಯನಿಗೆ. ಹೆಣ್ಮಕ್ಳು ಅಂದರೆ ಸಸಾರವಾಗಿ ಮಾತಾಡಬಾರ್ದು. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಆದ ಗೌರವ ಕೊಡಬೇಕು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಕೊಡಬೇಕು, ನಮ್ಮ ಮನೇಲೂ ಮಕ್ಕಳಿದ್ದಾರೆ, ನಮ್ಮಲ್ಲೇ ಒಂದು ಹುಡುಗಿ ಹಿಂಗಾದರೆ ಹೊಟ್ಟೆ ಉರಿ ಅಲ್ವಾ? ಆ ಥರನೇ ಎಲ್ಲ ಹೆಣ್ಮಕ್ಳು. ಹೆಣ್ಮಕ್ಳು ಸ್ವಲ್ಪ ನನ್ನ ಅಭಿಪ್ರಾಯದಲ್ಲಿ ಜಾಗೃತಿಯಾಗಿರಬೇಕು. ಈ ಥರ ಮಾಡಿದಾಗ ಕೂಡಲೇ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು, ಅದನ್ನು ಅವರು ಅಲ್ಲಿ ಸಮರ್ಥಿಸಿ, ನೋಡಿ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಾನು ಚೆಂದ ಇದ್ದೀನಿ, ಚೆನ್ನಾಗಿರೋ ಹೆಣ್ಮಕ್ಳಿಗೆ ಕೈ ಹಾಕ್ತಾರೆ. ಅವಾಗ ಅವರು ಹೆದರಬಾರ್ದು, ಹೋಗಿ ಅದನ್ನು ಪೊಲೀಸ್ ಸ್ಟೇಷನಿಗೆ ಹತ್ರ ಸ್ಟೇಷನ್ಗೆ ತಿಳಿಸಿ ಧೈರ್ಯವಾಗಿ, ಯಾವುದೇ ಹೆಣ್ಮಕ್ಳಿರಲಿ ಇಂಥದ್ದು ಬಂದಾಗ ಅವ್ರಿಗೆ ಮೋಸ ಆಗಲಿ ಆಗದೇ ಇರಲಿ ಅವರು ಹೋರಾಟ ಮಾಡಬೇಕು. ಪ್ರಜಾಪ್ರಭುತ್ವ ದೇವಸ್ಥಾನದಲ್ಲಿ ಹೋರಾಟದಿಂದನೇ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಓಕೆ ಓಕೆ, ಥ್ಯಾಂಕ್ ಯು.